ಸ್ವಾಗತ. ಪ್ರತಿಯೊಬ್ಬ ನಾಗರಿಕರು ಶರಣರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಬಿಎಂ ಹಳ್ಳಿ, ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಐತಿಹಾಸಿಕ ಇಟಗಿ ಗ್ರಾಮದಲ್ಲಿ ಗದಗನ ಶಾಖಾ ಮಠವಾದ ಜಗದ್ಗುರು ತೋಂಟದಾರ್ಯ ಶಾಖಾ ಮಠದಲ್ಲಿ 29/12/2023 ಪ್ರಾರಂಭಗೊಂಡ ಕಲಬುರಗಿ ಶರಣಬಸವೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮವು ಜನವರಿ 18 ಗುರುವಾರದಂದು ಜರುಗಿದ ಮಹಾಮಂಗಲ ಕಾರ್ಯಕ್ರಮವು ಗ್ರಾಮದ ಸಕಲ ಸದ್ಭಕ್ತರೊಂದಿಗೆ ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಬಿಎಂ ಹಳ್ಳಿ ಪಾಲ್ಗೊಂಡು ಮಾತನಾಡಿ, ಪ್ರತಿಯೊಬ್ಬ ನಾಗರಿಕರು ಶರಣರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಭಾಗದ ರೈತಾಪಿ ವರ್ಗದವರು ಜಾತ್ರೆ, ಹಬ್ಬ, ಹರಿದಿನ, ಪುರಾಣ ಪ್ರವಚನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ತಮ್ಮ ದೈನಂದಿನ ಚಟುವಟಿಕೆ ಮಧ್ಯೆ ಒಂದು ದಿನ ವಿಶ್ರಾಂತಿಯನ್ನು ಪಡೆದು ಇದರ ಜೊತೆಗೆ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ನಂತರದಲ್ಲಿ ಗ್ರಾಮದ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಂತರದಲ್ಲಿ ಪುರಾಣ ಸೇವಾ ಸಮಿತಿಯವರು ಹಾಗೂ ಊರಿನ ಗುರು ಹಿರಿಯರ ರೈತ ಬಾಂಧವರ ಅಭಿಪ್ರಾಯದಂತೆ ಪುರಾಣದಲ್ಲಿ ಬಂದ ಸಾಮಗ್ರಿಗಳಾದ ಎತ್ತು, ಬಂಡಿ, ಕೂರಿಗೆ, ಕುಂಟಿ, ಜಂತು, ಗುಂಟಿ, ಗ್ವಾರಿಗಳನ್ನು ಲೀಲಾವು ಮಾಡಲಾಯಿತು. 1 ಜೋಡು ಎತ್ತು ಬಸವಣ್ಣ 1.52 ಲಕ್ಷಕ್ಕೆ ಲೀಲಾವುಗೊಂಡವು. 21 ದಿನಗಳ ಕಾಲ ಪುರಾಣ ಪ್ರವಚನವನ್ನು ಸಿಂದಗಿ ಹಾಗೂ ಹಾವೇರಿ ಗದಗನ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸೇವಾ ಸಮಿತಿ ಅಧ್ಯಕ್ಷರಾದ ಕಳಕನಗೌಡ ಸಾದರ್, ಮುತ್ತಯ್ಯ ಕಳ್ಳಿಮಠ್, ಸಿದ್ದಪ್ಪ ಮಾಸ್ತರ್, ಸಜ್ಜನ್, ಶರಣಪ್ಪ ಗದಗಿನ, ಶಿವಣ್ಣ ಗುಳಣ್ಣನವರ್, ಬಸವನಗೌಡ ಪೊಲೀಸ್ ಪಾಟೀಲ್, ಗವಿಸಿದ್ದಪ್ಪ ಗುಳಗಣ್ಣವರ್, ಚಂದ್ರಶೇಖರ್ ಗುಳಗಣ್ಣವರ್, ವಜೀರ್ ಸಾಬ್ ತಳಕಲ್, ವೆಂಕಣ್ಣ ಹಳ್ಳೂರ್, ಮಲ್ಲಪ್ಪ ಹೊಂಬಳ, ಅಂದಾನಪ್ಪ ಅಂಗಡಿ, ಗವಿಸಿದ್ದನಗೌಡ ಮುದ್ದಾಬಳ್ಳಿ, ಕುದಾನ್ ಮುಲ್ಲಾ, ಬಸವರಾಜೇಶ್ವರಿ ಎಸ್ ಕಂತಿ ಹಾಗೂ ಅಕ್ಕನ ಬಳಗದ ಸರ್ವ ಸದಸ್ಯರು, ಗ್ರಾಮದ ಸಕಲ ಸದ್ಭಕ್ತರು, ಸೇವಾ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ. ಶರಣಾರ್ಥಿಗಳು, ನಮ್ಮ ಐತಿಹಾಸಿಕ ಗ್ರಾಮದ ಇಟಗಿಯಲ್ಲಿ ಮಾನ್ಯರೇ, ಇವತ್ತೇನು ಅಂತಂದ್ರೆ ತೋಂಟದಾರ್ಯ ಶಾಖಾ ಮಠವು ಒಳ್ಳೆ ಅಭಿವೃದ್ಧಿಪರವಾದಂಥ ಕೆಲಸ ಮಾಡ್ತಾ ಇದೆ. ಸನ್ನಿಧಿ ಸಿದ್ಧಲಿಂಗ ಶ್ರೀಗಳವರ, ಡಾಕ್ಟರ್ ಸಿದ್ಧಲಿಂಗ ಶ್ರೀಗಳವರ ಒಂದು ಆಶೀರ್ವಾದ ಬಲದಿಂದ ಇಲ್ಲಿ ಇವತ್ತೇನು ಅಂತಂದ್ರೆ 35-40 ವರ್ಷಗಳ ಪರ್ಯಂತರವಾಗಿ ಈ ಶಾಖಾ ಮಠದಲ್ಲಿ ಸಿದ್ಧಲಿಂಗೇಶ್ವರ ಪುರಾಣ, ಶರಣಬಸವೇಶ್ವರ ಪುರಾಣ, ಈ ಪುರಾಣ ಪ್ರವಚನ, ಕೀರ್ತನ ಇವೆಲ್ಲವುಗಳನ್ನು ನಡೆಸ್ತಾ ಬಂದಿದ್ದು. ಇದು ಏನು ಅಂತಂದ್ರೆ ಒಂದು ವಿದ್ಯಾಮಂದಿರವಾಗಿ ಇದು ನಿರ್ಮಾಣವಾಗಿರ್ತಕ್ಕಂಥದ್ದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಂತ. ಇವತ್ತು ಈ ವರ್ಷ 2023 ಇಲ್ಲಿ ಸನ್ನಿಧಿಯವರಾಗಿರ್ತಕ್ಕಂಥ ಪಟ್ಟದೇವರಾಗಿರ್ತಕ್ಕಂಥ ಶಿವಾನಂದ ಪಟ್ಟದೇವರವರು, ನಿಜವಾಗಿ ಸನ್ನಿಧಿಯವರು ಇವತ್ತು ಶರಣ ಬಸವೇಶ್ವರನ ಪುರಾಣವನ್ನು ಅವರು ಏನಪ್ಪ ಅಂತಂದ್ರೆ ಪಠಿಸಿ ನಿಜವಾಗಿ ಹೇಳಬೇಕಂತಂದ್ರೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡ್ತಾ ಅವರು ಏನು ಅಂತಂದ್ರೆ ಪುರಾಣವನ್ನು ಸವಿಸ್ತಾರವಾಗಿ ಶರಣರು ನಡೆದಂಥ ದಾರಿ, ತತ್ವ, ಧರ್ಮ, ಆದರ್ಶಗಳು, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಗುಣಾದಿಗಳನ್ನು, ಆನಂತರ ಅವರ ಆಶೀರ್ವಾದ ಯಾವ ರೀತಿಯಲ್ಲಿ ತಾವು ಪಡ್ಕೋಬೇಕು ಮನುಷ್ಯರಾಗಿ ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಗುರುವರ್ಯರು ಏನಪ್ಪ ಅಂತಂದ್ರೆ ಇವತ್ತು ಆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸಾಕಷ್ಟು ಇವತ್ತು ನಮ್ಮ ರೈತಾಪಿ ಬಂಧುಗಳು ಇವತ್ತು ಎತ್ತಿನ ಮೆರವಣಿಗೆ ಮಾಡುವುದರ ಮೂಲಕ, ಇವತ್ತು ರಾಶಿ ಮಾಡುವುದರ ಮೂಲಕ, ಆನಂತರದಲ್ಲಿ ಚಕ್ಕಡಿ ಎಲ್ಲವನ್ನು ಇವತ್ತು ನಮ್ಮ ಸದ್ಭಕ್ತರು ತಂದು ಅವುಗಳನ್ನು ಹರಾಜು ಮಾಡಿ ಒಳ್ಳೆ ರೀತಿಯಿಂದ ಬಿತ್ತಿಗೆ ವ್ಯವಸ್ಥೆಯನ್ನು ಮಾಡುತ್ತಾ, ಅನಂತರ ಇವತ್ತೇನಪ್ಪ ಅಂತಂದ್ರೆ ಬಹಳಷ್ಟು ಕಾಣಿಕೆಗಳನ್ನು ಕಟ್ಟು, ನಿಜವಾಗಿ ಸುಮಾರು 4-5 ಲಕ್ಷಗಳವರೆಗೆ ಇಲ್ಲಿ ಕಾಣಿಕೆ ಇವತ್ತು ಕೂಡಿದ್ದು ಅದು ಎಲ್ಲರ ಸದ್ಭಕ್ತರ ಒಂದು ಕೊಟ್ಟಂತ ದೇಣಿಗೆ ಅನ್ನುವಂಥ ಮಾತನ್ನ ನಮ್ಮ ಸನ್ನಿಧಿ ಅವರ ಒಂದು